ಇಲ್ಲೊಂದು ಬೇಲಿಯೇ ಎದ್ದು ಒಲ ಮೇಯ್ದಂತೆ ಒಂದು ಸ್ಟೋರಿ ಇದು. ಯಾಕೆಂತ ಹೇಳಿದ್ರೆ, ಏನು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಯಾವುದೇ ಸರ್ಕಾರಿ ಜಾಗಗಳ ರಕ್ಷಣೆ ಮಾಡಬೇಕಾಗಿದ್ದು ಪಾಲಿಕೆಯ ಕರ್ತವ್ಯ. ಆದರೆ ಈ ಪಾಲಿಕೆ ಸರ್ಕಾರಿ ಜಮೀನನ್ನು ಖಾಸಗಿ ಅವರಿಗೆ ಒಂದು ಖಾತೆಯನ್ನು ಮಾಡಿಕೊಟ್ಟಿದೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ಅದು ಯಾವ ವಾರ್ಡ್ನಲ್ಲಿ ಯಾವ ಪ್ರದೇಶದಲ್ಲಾಗಿದೆ, ಇದೆಲ್ಲದರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 2 ವ್ಯಾಪ್ತಿಯಲ್ಲಿ ಬರುವಂತಹ ಸರ್ಕಾರಿ ಜಾಗದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದೀವಿ, ನಾವು ಹೇಳ್ತಾ ಇದೀವಿ. ತುಮಕೂರು ಅಂತರಸ್ನಹಳ್ಳಿ ಬರುವಂತಹ ಗ್ರಾಮದಲ್ಲಿ ಈ ಒಂದು ಜಾಗವನ್ನು ಖಾಸಗಿ ಅವರಿಗೆ ಖಾತೆ ಮಾಡಿಕೊಡಲಾಗಿದೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ಸರ್ಕಾರಿ ಜಾಗ ಅನಧಿಕೃತವಾಗಿ ಖಾತೆ ಮಾಡಲು ಮುಂದಾಯಿತ ಪಾಲಿಕೆ ಎನ್ನುವಂತಹ ಅನುಮಾನಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವಂತಹದ್ದು. ಏನು ಗ್ರಾಮಠಾಣ ಜಾಗ ಇದೆ, ಅದನ್ನು ಖಾಸಗಿ ವ್ಯಕ್ತಿಗೆ ಏನು ಮಾರಾಟ ಮಾಡಿದರೆ, ಖಾಸಗಿ ವ್ಯಕ್ತಿ ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸ್ಥಳೀಯ ಜನರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ದಾವಣಗೆರೆ ಮೂಲದ ಮಿರ್ಜಾ ಇಸ್ಮಾಲ್ ಎಂಬುವರಿಗೆ ಅತಿಕ್ರಮವಾಗಿ ಈ ಒಂದು ಪ್ರದೇಶವನ್ನು, ಈ ಒಂದು ವ್ಯಾಪ್ತಿಯನ್ನು, ಈ ಒಂದು ಜಮೀನನ್ನು ವಶಕ್ಕೆ ನೀಡಲಾಗಿದೆ, ಖಾತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇದೆ. 2020 ಅತಿಕ್ರಮವಾಗಿ ಕಾಂಪೌಂಡನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನೀವು ನೋಡ್ತಾ ಇದ್ದೀರ ದೃಶ್ಯಾವಳಿಗಳಲ್ಲಿ, ಇದೇ ಜಾಗದಲ್ಲಿ ಅತಿಕ್ರಮವಾಗಿ ಆಗಿರುವಂತಹದ್ದು. 2020 ಅಂದರೆ ಕಳೆದ 2 ವರ್ಷಗಳ ಹಿಂದೆ ಅತಿಕ್ರಮವಾಗಿ ಇಲ್ಲಿ ಕಾಂಪೌಂಡನ್ನು ನಿರ್ಮಾಣ ಮಾಡಲಾಗಿತ್ತು. ಅಂದಿನ ಪಾಲಿಕೆ ಆಯುಕ್ತ ಯಾರಿದ್ರು, ಭೂಬಾಲನ್ ಈ ಕಾಂಪೌಂಡನ್ನು ತೆರವುಗೊಳಿಸಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಖಾತೆ ರದ್ದುಪಡಿಸುವ ಆದೇಶವನ್ನು ಕೂಡ ಆಗಿರುವಂತಹದ್ದು. ಈ ಹಿಂದೆ ಏನು ಆಯುಕ್ತರಿದ್ದು ರೇಣುಕಾ ಅವರು, ಅವರ ಹಿಂದೆ ಇದ್ದಂಥವರು ಭೂಪಾಲನು, ಇವರು ಈ ಸ್ಥಳ ಪರಿಶೀಲನೆಯನ್ನು ನಡೆಸಿ ಇದು ಅತಿಕ್ರಮ ಪ್ರವೇಶ, ಇದು ಗ್ರಾಮಠಾಣ ವ್ಯಾಪ್ತಿಗೆ ಬರುವಂತಹ ಜಾಗ, ಹೀಗಾಗಿ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಕಾಂಪೌಂಡ್ ನಿರ್ಮಾಣ ಮಾಡಿದಂಥದ್ದನ್ನ ತೆರವುಗೊಳಿಸಿದರು. ಕೊನೆಯದಾಗಿ ಇದನ್ನು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಖಾತೆಯನ್ನು ರದ್ದು ಕೂಡ ಪಡಿಸುವಂತಹ ಆದೇಶ ಕೂಡ ಆಗಿತ್ತು. ಆದರೂ ಕೂಡ ಅಕ್ರಮವಾಗಿ ಇದೀಗ ಖಾತೆ ಮಾಡಿಕೊಡೋದಕ್ಕೆ ಮುಂದಾಗಿದೆ ಪಾಲಿಕೆ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಸಿ ಭೂ ಕಬಳಿಸಲು ಯತ್ನಿಸ್ತಾ ಇದ್ದಾರೆ ಇಸ್ಮಾಯಿಲ್, ದಾವಣಗೆರೆ ಮೂಲದ ಏನು ಇಸ್ಮಾಯಿಲ್ ಇದ್ದಾರೆ, ಇವರು ಏನು ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿಕೊಂಡು ಈ ಒಂದು ಭೂಮಿಯನ್ನು ಅತಿಕ್ರಮವಾಗಿ ಏನು ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಆಕ್ರಮಿಸ್ಕೊಳ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಇದೀಗ ಹೇಳ್ತಾ ಇರುವಂತಹದ್ದು. ಸ್ಥಳೀಯ ನಿವಾಸಿಗಳು, ಸ್ಥಳೀಯ ಸಾರ್ವಜನಿಕರು ಆಕ್ರೋಶಕ್ಕೆ ಗುರಿಯಾಗಿರುವಂತಹದ್ದು. ಈ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಶಾಲೆ ನಿರ್ಮಿಸಬೇಕು ಅಂತೇಳಿ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಏನು ಸರ್ಕಾರಿ ಜಾಗ ಇದೆ, ಇದು ಸರ್ಕಾರಿ ಜಾಗ ಸರ್ಕಾರದ ಕೆಲಸ ಕಾರ್ಯಗಳಿಗೆ, ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸ ಕಾರ್ಯಗಳಿಗೆ ಮಾತ್ರ ಬಳಕೆ ಆಗಬೇಕು. ಹೀಗಾಗಿ ಇಲ್ಲೊಂದು ಸರ್ಕಾರಿ ಶಾಲೆ ಆದರೆ ಸ್ಥಳೀಯವಾಗಿರುವಂತಹ ಬಡ ಮಕ್ಕಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಹೀಗಾಗಿ ಸರ್ಕಾರಿ ಶಾಲೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯ ಸಾರ್ವಜನಿಕರು ಏನು ಒತ್ತಾಯವನ್ನು ಮಾಡಿರುವಂತಹದ್ದು. ಪಾಲಿಕೆ ವಿರುದ್ಧ ಅಂತರಸ್ನಹಳ್ಳಿ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ವಾರ್ಡ್ ನಂಬರ್ 2 ಏನು ಕಾರ್ಪೊರೇಟರ್ ಇದ್ದಾರೆ ಮಂಜುನಾಥ್, ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ. ಹಲೋ ಸರ್, ನಮಸ್ತೆ, ಕೇಳಿಸ್ತಾ ಇದ್ದಾರೆ. ಇನ್ನೊಂದು ನಂಬರ್ ಮಾಡಿ ಸರ್, ಹೇಳ್ತೀನಿ ಹಂಗೆ. ಎಸ್, ತುಮಕೂರಿನ ಅಂತರಸ್ನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸರ್ಕಾರಿ ಜಾಗದ ಅತಿಕ್ರಮ ಪ್ರವೇಶ ಆಗಿದೆ, ಖಾಸಗಿ ಅವರಿಗೆ ಖಾತೆ ಮಾಡಿಕೊಡಲಾಗಿದೆ ಅಂತೇಳಿ ಇದೀಗ ಪಾಲಿಕೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ತುಮಕೂರು ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 2 ಬರುವಂತಹ ಏನು ಅಂತರಸ್ನಹಳ್ಳಿ ಗ್ರಾಮದಲ್ಲಿ ಬರುವಂತಹ ಗ್ರಾಮಠಾಣ ಪ್ರದೇಶವನ್ನ ಅಕ್ರಮವಾಗಿ ಏನು ಖಾಸಗಿ ಅವರಿಗೆ ಮಾಡಿಕೊಟ್ಟಿದ್ದಾರೆ, ಏನು ದಾವಣಗೆರೆ ಮೂಲದ ಇಸ್ಮಾಯಿಲ್ ಇದ್ದಾರೆ ಇವರಿಗೆ ಮಾಡಿಕೊಟ್ಟಿರುವಂತಹದ್ದು. ಎಸ್, ಈ ಬಗ್ಗೆ ಕಾರ್ಪೊರೇಟರ್ ಏನ್ ಹೇಳ್ತಾರೆ? ಸರ್ ನಮಸ್ತೆ, ಮಂಜುನಾಥ್ ಮಾತಾಡ್ತಾ ಇದ್ದೀನಿ ಪ್ರಗತಿ ಟಿವಿಯಿಂದ. ಸರ್ ನಮಸ್ತೆ. ಸರ್ ನಂದು ಕೇಳ್ತಾ ಇದೆಯಾ?
ಎಸ್ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಸಿ ಅದು ಖಾಸಗಿಯವರಿಗೆ ಖಾತೆ ಮಾಡಿಕೊಡೋದಕ್ಕೆ ಪಾಲಿಕೆ ಕೂಡ ಪುಷ್ಟಿಯನ್ನ ನೀಡ್ತಾ ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ಏನೋ ಸರ್ಕಾರಿ ಜಾಗ ಇದೆ, ಇದನ್ನು ರಕ್ಷಣೆ ಮಾಡಬೇಕಾಗಿದ್ದು ಪಾಲಿಕೆಯ ಕರ್ತವ್ಯ, ಅದನ್ನು ಸರ್ಕಾರದ ಈ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೇಕಾಗಿತ್ತು. ಆದರೆ ಇದನ್ನ ಖಾಸಗಿಯವರಿಗೆ ಮಾಡಿಕೊಡುವಂತಹದ್ದೇನಿತ್ತು? ಮೊದಲಿಂದಲೂ ಕೂಡ ಇದೊಂದು ವಿವಾದಿತ ಪ್ರದೇಶ, ಸಾಕಷ್ಟು ಕನ್ಫ್ಯೂಷನ್ ಇತ್ತು. ಇದು ಏನು ಖಾಸಗಿಯವ್ರದ ಅಥವಾ ಸರ್ಕಾರದ ಎನ್ನುವಂತ ಹೇಳಿ, ಏನು 2020ರಲ್ಲಿ ಅತಿಕ್ರಮಣ ಮಾಡಲಾಗಿತ್ತು ಈ ಕಾಂಪೌಂಡ್ ಅನ್ನ ಸ್ವತಃ ಭೂಪಾಲನ್ ಅವರೇ ಅದು ಹೊಡೆದಾಕ್ಸಿ ಇದು ಸರ್ಕಾರಿ ಜಮೀನು, ಗ್ರಾಮ ಠಾಣಕ್ಕೆ ಸೇರುವಂತಹ ಜಮೀನು ಎನ್ನುವಂತಹ ವಿಚಾರವನ್ನ ತಿಳಿಸಿದ್ರು, ಇಲ್ಲಿ ಅತಿಕ್ರಮ ಪ್ರವೇಶವನ್ನ ನಿಷೇಧ ಮಾಡಿದ್ರು. ಮಂಜುನಾಥ್, ನಾನು ಧ್ವನಿ ಕೇಳ್ತಾ ಇದೆಯಾ? ಏನು ವಾರ್ಡ್ ನಂಬರ್ 2ರಲ್ಲಿ ಬರುವಂತಹ ಅಂತರಸ್ನಳ್ಳಿಯಲ್ಲಿ ಸರ್ಕಾರಿ ಜಾಗದ ಒತ್ತುವರಿ ಆಗ್ತಾ ಇದೆ ಎನ್ನುವಂತಹ ಆರೋಪ ಕೇಳ್ಬರ್ತಾ ಇದೆ. ಇದು ಪರೋಕ್ಷವಾಗಿ ಏನು ಪಾಲಿಕೆಯ ಕೈವಾಡ ಇದೆ ಎನ್ನುವಂತಹ ಆರೋಪ ಕೇಳ್ಬರ್ತಾ ಇರುವಂತಹದ್ದು. ವಾಸ್ತವವಾಗಿ ಅದು ಹೇಗಿತ್ತು, ಸ್ಥಳ ಸ್ಥಿತಿ ಹೇಗಾಗಿದೆ, ಏನಾಗ್ತಿದೆ ಸಮಸ್ಯೆ ಅಂತ? ಅದು ಏನಿಲ್ಲ, ಭೂಪಾಲ್ ಸರ್ ಇದ್ದಾವ, ಅದು ಅತಿಕ್ರಮ ಪ್ರವೇಶಿಸಿದ್ದಾರೆ ಅಂತ 288D Act ಸರ್ಕಾರಿ ಆಸ್ತಿ ಅಂತ ತೆರವುಗೊಳಿಸಿದ್ರು ಸರ್. ತೆರವುಗೊಳಿಸಿದ್ಮೇಲೆ ಇವ್ರ ಆಸ್ತಿಲೆ ಖಾತೆ ಪಾಲಿಕೆನವರು ಖಾತೆ ಕ್ಯಾನ್ಸಲ್ ಮಾಡ್ಬೇಕಾಯ್ತು, ಇಲ್ಲಿವರೆಗೂ ಖಾತೆ ಕ್ಯಾನ್ಸಲ್ ಮಾಡಿಲ್ಲ. ಈಗ ಅಲ್ಲಿ ನಾವು ಸರ್ಕಾರಿ ಶಾಲೆಗೆ ನಾವು ಒಂದು NOC ಕೇಳಕ್ ಹೋದ್ರೆ ಅದೇ ತೆರವುಗೊಳಿಸಿದ ಜಾಗದಲ್ಲಿ ಅವ್ರಿಗೆ ಏನೇನೇ ಲೈಸೆನ್ಸ್ ಕೊಡಕ್ಕೆ ಹೊರಟಿದ್ದಾರೆ ಪಾಲಿಕೆ ಅಧಿಕಾರಿಗಳು. ಯಾವಾಗ ಸರ್ ಲೈಸೆನ್ಸ್ ಕೊಡ್ಬೇಕು ಅಂತ ಆಗಿರೋದು ಯಾವಾಗ ಅಂತನಾ? ಇನ್ನ ಅವರು ಅಪ್ಲೈ ಮಾಡಿದ್ದಾರೆ, ಈ ಕೊಡಕ್ಕೆ ಇವರು ಮುಂದಾಳತ್ವ ವಹಿಸ್ತಾ ಇದಾರೆ, ಮುಂದೆ ಹೋಗ್ತಾ ಇದಾರೆ. ಸುಮಾರು ಎಷ್ಟೆಕರೆ ಜಾಗ ಇತ್ತು ಅಂತ? ಅದು ಟೋಟಲಿ 1 ಎಕರೆ 4 ಕುಂಟೆ ಖಾಲಿ ಜಾಗ ಇದೆ. ಅದು ಅಪೂರ್ತಿಯಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದಾರ? ಪೂರ್ತಿಯಾಗಿ ಮಾಡಿರ್ಲಿಲ್ಲ, ಅವ್ರದ್ದು 45x80 125x40 ಅನ್ನೋದು 2 PID ನಂಬರ್ ಅಲ್ಲಿ ಖಾತೆ ಕುಂಡ್ರಿಸ್ಕೊಂಡು ಮಾಡಿದ್ರು ಕಾಂಪೌಂಡ್. ಅದನ್ನ ಭೂಪಾಲನ್ ಸರ್ ತೋರಿಸಿದಾಗ ಅವರು ಕಂದಾಯ ಅಧಿಕಾರಿಗಳನ್ನ ಅಲ್ಲಿ ಕಲಿಸಿ ದಾಖಲೆಗಳನ್ನ ಪರಿಶೀಲಿಸಿ ಅವರು ಕ್ರಮ ತಗೊಂಡ್ರು ಸರ್. ಅಲ್ಲ, ಈ ಇದ್ರ ಬಗ್ಗೆ ಭೂಪಾಲನ್ ಅವರು ಇದು ಅತಿಕ್ರಮ ಪ್ರವೇಶ ಕಾಂಪೌಂಡ್ ನಿರ್ಮಾಣ ಮಾಡಿದ್ನ ತೆರವುಗೊಳಿಸಿ ಎಲ್ಲಾ ಮಾಡಿದ್ದಾರೆ, ಇದು ಯಾರ ತಪ್ಪು ಅಂತಾನ? ಪಾಲಿಕೆ ಅವ್ರದ್ದು ಅಥವಾ ಈಗ ಗೊತ್ತಿದ್ದು ಕೂಡ ಇವೇನ್ ಇಸ್ಮಾಯಿಲ್ ಅವ್ರು ಬಂದು ಮತ್ತೆ ಕಾಂಪೌಂಡ್ ನಿರ್ಮಾಣ ಮಾಡೋ ಮುಂದಾಗಿದಾರಲ್ಲ, ಯಾವ ಧೈರ್ಯದ ಮೇಲೆ ಮಾಡ್ತಾ ಇದಾರೆ ಅಂತ? ಏನು ಅವ್ರ ಧೈರ್ಯ, ಅವ್ರ ಬಲಾಢ್ಯರು, ಬಲಾಢ್ಯ ವರ್ಗ, ಬಲಾಢ್ಯತನ ಕೆಲಸ ಮಾಡ್ತಾ ಇರ್ಬೇಕು. ಅಲ್ಲ, ಈಗ ಇಸ್ಮಾಯಿಲ್ ಒಬ್ಬರೇನೆ ಇರೋದು ಅಥವಾ ಅವರಿಂದ ಬೇರೆ ಯಾರಾದ್ರೂ ಏನ್ ಪಾರ್ಟಿಷನ್ ಮಾಡ್ಕೊಂಡು ಅವರು ಕೂಡ ಈ ತರ ಮಾಡ್ತಿದಾರ? ಏನೋ ಮಾಫಿಯಾದವರು ಇದ್ರು ಇರ್ಬೋದು, ಅದನ್ನ ಹೇಳಕ್ಕೆ ನನಗೆ ಗೊತ್ತಿಲ್ಲ. ಮುಂದೆ ಈಗ ಸ್ಥಳೀಯ ಸಾರ್ವಜನಿಕರು ಶಾಲೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಓಡಾಡ್ತಾ ಇದಾರೆ, ಇದು ಮುಂದೆ ಯಾವ ರೀತಿಯ ಕ್ರಮ ಕೈಗೊಳ್ತೀರಾ ನೀವೆಲ್ಲ ಸೇರ್ಕೊಂಡು ಸಾರ್ವಜನಿಕರಾಗಿರ್ಬೋದು, ನೀವು ಕಾರ್ಪೊರೇಟರ್ ಆಗಿರ್ಬೋದು? ಇಲ್ಲ, ಸಾರ್ವಜನಿಕರು ನಮ್ಮ ಹತ್ರ ಅಹವಾಲು ತಗೊಂಡ್ಬಂದಿದ್ದಾರೆ. ನಾನು ಈ ವಿಚಾರ ಈಗ ಬೆಳಿಗ್ಗೆ ಗೊತ್ತಾಗಿ ಇದ್ರ ಬಗ್ಗೆ ಬಂದಾಗ ಇವತ್ತು ಪಾಲಿಕೆಗೆ ಮಧ್ಯಾಹ್ನ ಮೇಲೆ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆ ನೋಡ್ತೀನಿ. ಧನ್ಯವಾದಗಳು ಸರ್ ಪ್ರಗತಿಗೆ ಮಾತನಾಡೋದಕ್ಕೆ. ಎಸ್, ಇದು ಕಾರ್ಪೊರೇಟರ್ ಮಂಜುನಾಥ್ ಅವರು ಹೇಳುವಂತಹದ್ದು. ಏನ್ ಸರ್ಕಾರಿ ಜಾಗ ಇತ್ತು, ಇದು ಭೂಪಾಲನ್ ಅವರ ಅವಧಿಯಲ್ಲೇ ಇದು ಗ್ರಾಮ ಠಾಣಕ್ಕೆ ಸೇರುವಂತಹ ಪ್ರದೇಶ ಭೂಮಿ ಎನ್ನುವಂತಹ ವಿಚಾರವನ್ನ ಸ್ಪಷ್ಟಪಡಿಸಿದ್ರು. ಇದೀಗ ಮತ್ತೆ ಅತಿಕ್ರಮವನ್ನ ಪ್ರವೇಶವನ್ನು ಮಾಡ್ತಾ ಇದ್ದಾರೆ, ಬಲಾಢ್ಯರ ಬಲದಿಂದಾಗಿ ಇದು ನಡೀತಾ ಇರುವಂತಹದ್ದು ಎನ್ನುವಂತಹ ಆರೋಪ ಇದೀಗ ಕೇಳ್ಬರ್ತಾ ಇರುವಂತಹದ್ದು. ಎಸ್, ಇದರೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ KR ಬಾಬು ಸಂಪರ್ಕದಲ್ಲಿದ್ದಾರೆ. ಬಾಬು, ಏನ್ ತುಮಕೂರಿನ ಅಂತರಸ್ನಳ್ಳಿಯಲ್ಲಿ ಆಗ್ತಿರುವಂತಹ ಸರ್ಕಾರಿ ಜಾಗದಲ್ಲಿ ಏನು ಅತಿಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ, ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ, ಇದರ ರಕ್ಷಣೆ ಮಾಡಬೇಕಾಯ್ದು ಪಾಲಿಕೆಯ ಜವಾಬ್ದಾರಿ, ಆದ್ರೆ ಪಾಲಿಕೆಯೇ ಇದನ್ನ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಡೋದಕ್ಕೆ ಮುಂದಾಗಿರುವಂತಹದ್ದು, ಇದರ ಬಗ್ಗೆ ಎಲ್ಲೆಲ್ಲ ಅಪ್ಡೇಟ್ಸ್ ಏನಿದೆ ಅಂತ? ಎಸ್ ಮಂಜುನಾಥ್, ಮೇಲ್ನೋಟಕ್ಕೆ ಇದು 100% ಎಲ್ಲೋ ಲೋಪ ಆಗಿದೆ ಅನ್ನುವಂಥದ್ದು ಮತ್ತು ಉಳ್ಳವರ ಹಣಕ್ಕೆ ಎಲ್ಲಾದ್ರೂ ಮಾರು ಹೋಗಿದಾರ ಅನ್ನುವಂತ ಅನುಮಾನ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ, ಈಗ ಈ ಜಾಗವನ್ನ ಗ್ರಾಮ ಠಾಣಾ ಜಾಗ ಇದು, ಅಂತರಸ್ನಳ್ಳಿಯಲ್ಲಿ ಅಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಸಾಕಷ್ಟು ಕುಟುಂಬಗಳು ಕೂಡ ಸುತ್ತಮುತ್ತ ವಾಸ ಇದಾವೆ. ಬಟ್ ಅಲ್ಲಿ ಇರ್ತಕ್ಕಂತಹ ಸಾಕಷ್ಟು ಬೆಲೆ ಬಾಳುವಂತ ಜಾಗವನ್ನ ದಾವಣಗೆರೆ ಮೂಲದ ಮಿರ್ಜಾ ಇಸ್ಮಾಯಿಲ್ ಅವರ ಹೆಸರಲ್ಲಿ ಖಾತೆ ಹಾಕ್ತಾ ಬಂದಿತ್ತು. ಯಾವ ಕಾರಣಕ್ಕಾಗಿ ಸರ್ಕಾರಿ ಸ್ವಾಮ್ಯದ ಒಂದು ಆಸ್ತಿ, ಗ್ರಾಮ ಠಾಣಾ ಅಲ್ಲಿ ಇರ್ತಕ್ಕಂತಹ ಸ್ವತ್ತು ಏಕಾಏಕಿ ಯಾವ ರೀತಿ ಒಂದು ಖಾಸಗಿಯವರಿಗೆ ಖಾತೆ ಆಗುತ್ತೆ ಅನ್ನುವಂಥದ್ದು ಬಹಳ ಇಲ್ಲಿ ಯಕ್ಷ ಪ್ರಶ್ನೆ ಆಗ್ತದೆ. ಸರಿ ಆಯ್ತು, ಖಾತೆ ಆದ್ಮೇಲೆ ಏನ್ ಮಾಡ್ತಾರೆ, ಸ್ಥಳೀಯರು ಲೋಕಾಯುಕ್ತಕ್ಕೂ ಕೂಡ ದೂರನ್ನ ಕೊಡ್ತಾರೆ, ಲೋಕಾಯುಕ್ತ ನ್ಯಾಯಾಲಯ ಆದೇಶವನ್ನ ಮಾಡುತ್ತೆ. ಇದು ಯಾಕೆ ಅಂತಂದ್ರೆ, ಒಂದು ಲೋಕಾಯುಕ್ತ ನ್ಯಾಯಾಲಯ ಆದೇಶ ಮಾಡುವಂತದ್ದು ಸಾಕ್ಷಿ ಆಧಾರಗಳನ್ನ ಇಟ್ಕೊಂಡು ಆದೇಶ ಮಾಡುತ್ತದೆ.
ಅದೇ ರೀತಿ ಆ ಆದೇಶವನ್ನ ಅನುಸರಿಸಿಕೊಂಡು ಭೂಬಾಲನ್ ಏನು 2020 ಇದ್ದಂತ ಆಯುಕ್ತರು ಕೂಡ ಒಂದು ಇದನ್ನ 2023 ಡೆಮಾಲಿಶ್ ಕೂಡ ಮಾಡ್ತಾರೆ, ಒತ್ತುವರಿ ಆಗಿದೆ ಇದು ಅಂತ ಅಂದ್ಬಿಟ್ಟು ಆರ್ ಐಗಳ ರಿಪೋರ್ಟು ಆರ್ ಓಗಳ ರಿಪೋರ್ಟು ಪ್ರತಿಯೊಂದು ರಿಪೋರ್ಟ್ ಅನ್ನ ಇಟ್ಕೊಂಡು ಒಬ್ಬ IAS ಅಧಿಕಾರಿ ಒತ್ತುವರಿಯನ್ನ ಅಕ್ರಮ ಅಂತ ಹೇಳ್ಬಿಟ್ಟು ಅದನ್ನ ಡೆಮಾಲಿಶ್ ಮಾಡಿದ್ರು ಕೂಡ ಆಗ ಖಾತೆ ಲಾಕ್ ಆಗ್ತದೆ ಮಹಾನಗರ ಪಾಲಿಕೆಯಲ್ಲಿ. ಖಾತೆ ಲಾಕ್ ಆದ್ಮೇಲೆ ಈಗ ಇತ್ತೀಚೆಗೆ ಅಂದ್ರೆ ಏನು ಕಮಿಷನರ್ ರೇಣುಕಾ ಅವರಿದ್ರು, ಆ ರೇಣುಕಾ ಅವರು ವರ್ಗಾವಣೆ ಆಗುವ ಹಿಂದೆ ಮುಂದೆ ಈ ಖಾತೆಯ ಲಾಕ್ ಓಪನ್ ಆಗ್ತದೆ, ಅವರಿಗೆ ಹಿಂಬಾಗಿಲಿನಿಂದ ಲೈಸೆನ್ಸ್ ಕೊಡುವ ಮಾಡಿಕೊಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಒಬ್ಬ ಆಯುಕ್ತರು ಅಂತಂದ್ರೆ ಒಬ್ಬ IAS ಅಧಿಕಾರಿ ಸುಖಾ ಸುಮ್ಮನೆ ಅತಿಕ್ರಮ ಅಂತ ಹೇಳಿ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ಕೂಡ ಲೀಗಲ್ ಟರ್ಮ್ಸ್ ಅನ್ನ ನೋಡಿರ್ತಾರೆ, ಸಾಕಷ್ಟು ಜನರನ್ನ ಕರೆಸಿರ್ತಾರೆ, RI ರಿಪೋರ್ಟ್ ತಗೊಂಡಿರ್ತಾರೆ, RO ರಿಪೋರ್ಟ್ ತಗೊಂಡಿರ್ತಾರೆ. ಅಷ್ಟಲ್ದಲ್ಲಿ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಆದೇಶ ಕೂಡ ಆಗಿದೆ. ಇಷ್ಟೆಲ್ಲ ಆಗಿದ್ರೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ಖಾತೆಯನ್ನ ಡಿಲೀಟ್ ಯಾಕೆ ಮಾಡಿಲ್ಲ, ಮೊದಲ ಪ್ರಶ್ನೆ. ಇದು ಅತಿಕ್ರಮ ಅಕ್ರಮ ಅಂತ ಹೇಳಿ ಒಂದು ರಿಪೋರ್ಟ್ ಬಂದ ಮೇಲೆ ಅದು ಸರ್ಕಾರಿ ಸ್ವತ್ತು ಅಂದ ಮೇಲೆ ಅದು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು. ಅಲ್ಲೊಂದು ಸರ್ಕಾರಿ ಶಾಲೆ ಇದೆ, ಆ ಶಾಲೆಯಲ್ಲಿ 200 ಮಕ್ಕಳಿಗೂ ಹೆಚ್ಚು ಜನ ಒಂದು ಗೂಡಿನಲ್ಲಿ ಕೂತ್ಕೊಂಡು ಪಾಠ ಕಲಿತಾ ಇದ್ದಾರೆ. ಅಂತವರಿಗೆ ಅನುಕೂಲವಾಗುವಂತೆ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಶಾಲೆಗಳನ್ನ ನಿರ್ಮಿಸುವ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಮೆಚ್ಚುವಂತಹ ಕೆಲಸ. ಆದ್ರೆ ನೋಡಿ, ಕಾರ್ಪೊರೇಟರ್ ಮುಂದೆ ಇದ್ದಾರೆ ಅದನ್ನ ಡೆಮಾಲಿಶ್ ಮಾಡಿದಾಗ, ಮತ್ತು ಎಲ್ಲ ಅಧಿಕಾರಿಗಳು ಮುಂದೆ ಇದ್ದಾರೆ, ಮತ್ತೆ ಹೆಂಗೆ ಖಾತೆ ಓಪನ್ ಆಗ್ಲಿಕ್ಕೆ ಸಾಧ್ಯ? ಇದು ಎಲ್ಲೋ ಒಂದು ಕಡೆ ಅಕ್ರಮ ನಡೆದಿರೋದಂತೂ ಕನ್ಫರ್ಮ್ ಮಂಜುನಾಥ್, ಅದರಲ್ಲಿ ಎರಡು ಮಾತಿಲ್ಲ. ಏನಾಗಿದೆ ಅನ್ನುವಂಥದ್ದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಅದನ್ನ ಖಾತೆಯನ್ನ ಡಿಲೀಟ್ ಮಾಡಿ ಏನು ಸರ್ಕಾರಿ ಜಾಗವನ್ನ ತಮ್ಮ ವಶಕ್ಕೆ ಪಡೆಯುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಿದೆ ಮಂಜುನಾಥ್. ಬಾಬು, ಏನು ಸರ್ಕಾರಿ ಜಮೀನುಗಳಿದೆ, ಸರ್ಕಾರಿ ಆಸ್ತಿಗಳಿದೆ, ಇದನ್ನ ಅತಿಕ್ರಮಣ ಮಾಡೋದು, ಆಕ್ರಮಿಸಿಕೊಳ್ಳೋದು ಇತ್ತೀಚೆಗೆ ಸಾಮಾನ್ಯ ಆಗ್ತಾ ಇದೆ. ತುಮಕೂರಿನಲ್ಲೂ ಕೂಡ ಸಾಕಷ್ಟು ಉದಾಹರಣೆಗಳು ಕೇಳಿ ಬರ್ತಾ ಇದೆ. ಇಂಥವ್ರ ಮೇಲೆ ಕಾನೂನು ರೀತಿ ಏನಾದ್ರೂ ಕ್ರಮ ಕೈಗೊಳ್ಳದೆ ಸಾಧ್ಯ ಆಗುತ್ತಾ? ಅದು ಬರೀ ಎಚ್ಚರಿಕೆ ಕೊಟ್ಟು ನೀಡೋದು ಇಷ್ಟು ಮಾತ್ರ ಸೀಮಿತ ಆಗುತ್ತಾ, ಹೇಗೆ ಅಂತನ? ಖಂಡಿತವಾಗ್ಲೂ ಇಲ್ಲಿ ಏನಾಗ್ತದೆ ಅಂದ್ರೆ, ಕೆಲವೊಂದು ಕಾಣದ ಕೈಗಳು ರಾಜಕೀಯ ಪವರ್ ಅನ್ನ ಬಳಸ್ಕೊಂಡು ಮಾಡ್ತಕ್ಕಂಥದ್ದು. ಮುಂದೆ ಗ್ರಾಮಸ್ಥರಿಗೆ ಹೇಳ್ತಾರೆ, ನಾವು ನಿಮ್ ಪರವಾಗಿದ್ದೀವಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ ಅಂತ. ರಾತ್ರಿ ಮನೆಗೆ ಕರೆಸ್ಕೊಂಡು ನಾನು ಮಾಡ್ಕೊಡ್ತೀನಿ, ಯಾವ್ದಾದ್ರು ಒಂದು ಖಾತೆಯನ್ನು ಓಪನ್ ಮಾಡ್ಕೊಂಡು ಪಟ್ಟ ನಂಗೆ ಲೈಸೆನ್ಸ್ ಮಾಡಿಸ್ಕೊಳ್ಳಿ ಅಂತ ಇದೇ ರಾಜಕಾರಣಿಗಳು ಒಳಗೇನೆ ಒಪ್ಪಂದಗಳನ್ನು ಮಾಡ್ಕೊಳ್ಳೋದ್ರಿಂದನೇ ಇವತ್ತು ಅತಿಕ್ರಮ ಪ್ರವೇಶ, ಸರ್ಕಾರಿ ಜಮೀನುಗಳನ್ನ ನುಂಗಾಟ ಇಂಥವೆಲ್ಲ ನಡೀತಾ ಇರೋದು. ಯಾರಿಂದನೂ ಅಲ್ಲ, ಇದಕ್ಕೆ ರಾಜಕಾರಣಿಗಳ ಉಳ್ಳವರ ದುಡ್ಡಿರುವವರ ಪಿತೂರಿ, ಅದರಲ್ಲಿ ಎರಡು ಮಾತಿಲ್ಲ. ನಿಜಕ್ಕೂ ಈಗ ಅಂತರಸ್ನಹಳ್ಳಿ ಜಮೀನು ವಿವಾದವನ್ನ ತೆಗೆದುಕೊಂಡ್ರೆ ಎಲ್ಲೋ ದೂರದಲ್ಲಿ ಇರ್ತಕ್ಕಂತ ದಾವಣಗೆರೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಯಾವ ರೀತಿ ಆಸ್ತಿ ಮಾಡ್ಕೊಂಡ್ರು, ಆ ಸರ್ಕಾರಿ ಜಾಗ ಅಲ್ಲ, ಪಕ್ಕದಲ್ಲೇ ಅಂಗನವಾಡಿ ಕೂಡ ಇದೆ, ಅಂಗನವಾಡಿ ಇದೆ, ಶಾಲಾ ಮಕ್ಕಳಿಗೆ ಅನುಕೂಲ ಆಗುವಂತೆ ಏನಾದ್ರು ಮಾಡ್ಬೇಕಿತ್ತೆ ಹೊರತು, ಯಾವ ಲೆಕ್ಕಾಚಾರದಲ್ಲಿ ಇವರು ಗ್ರಾಮ ಠಾಣ ಜಾಗವನ್ನ ಖಾತೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಸಾಕಷ್ಟು ಸಂಶಯಕ್ಕೆಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಪ್ರಗತಿ ಟಿವಿ ಖಂಡಿತವಾಗ್ಲೂ ಇದನ್ನ ಧ್ವನಿ ಎತ್ತುತ್ತದೆ ಅಂತ ಹೇಳ್ತಾ ಇದ್ದೀನಿ. ಖುದ್ದು ಈಗಿನ ಆಯುಕ್ತರಾದಂತಹ ಯೋಗಾನಂದ್ ಅವರನ್ನ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತು ಪ್ರಗತಿ ಟಿವಿ, ಆದ್ರೆ ಯೋಗಾನಂದ್ ಅವರು ಲಭಿಸಿಲ್ಲ. ಯಾವ ರೀತಿಯಲ್ಲಿ ಓಪನ್ ಆಗಿದೆ ಇದ್ರ ಬಗ್ಗೆ ಚೆಕ್ ಮಾಡಿ, ಕೂಲಂಕುಷವಾಗಿ ಪರಿಶೀಲನೆ ಮಾಡಿ. ಒಂದು ವೇಳೆ ಆ ಜಮೀನು ಅವರಿಗೆ ಲೀಗಲ್ ಆಗಿ ಸೇರೋಂಗಿದ್ರೆ, ಹಾಗಾದ್ರೆ ಲೋಕಾಯುಕ್ತ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು ಎಲ್ಲಿ, ಯಾವ ಆಂಗಲ್ ನಲ್ಲಿ ಆದೇಶ ಮಾಡ್ತಾರೆ? ಒಂದು ಯಾವುದೇ ಡಾಕ್ಯುಮೆಂಟ್ ಅನ್ನ ನೋಡ್ದಲ್ಲೇನೆ. ಹಾಗೆಯೇ ಏನು ಭೂಬಾಲನ್ ಅವರಿದ್ರು IAS ಅಧಿಕಾರಿ, ಅವರು ಕೂಡ ಯಾವ ಆಂಗಲ್ ನಲ್ಲಿ 2020 ಡೆಮಾಲಿಶ್ ಅನ್ನ ಮಾಡ್ತಾರೆ, ಕಟ್ಟಿರ್ತಕ್ಕಂತ ಅತಿಕ್ರಮ ಗೋಡೆಯನ್ನ ಯಾವ ರೀತಿ ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ಟು ಡೆಮಾಲಿಷನ್ ಮಾಡ್ತಾರೆ, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಪ್ರಗತಿ ಟಿವಿ. ಹೀಗಾಗಿ ಇದು ಇವತ್ತಿಗೆ ಬಗೆಹರಿಯುವಂತ ಸಮಸ್ಯೆ ಅಲ್ಲ, ಇದ್ರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದಾವೆ, ಅವೆಲ್ಲವನ್ನ ಬಯಲಿಗೆಳೆಯುವಂತ ಕೆಲಸವನ್ನ ಪ್ರಗತಿ ಟಿವಿ ಮಾಡುತ್ತೆ ಮಂಜುನಾಥ್. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಬಾಬು. ಎಸ್, ಇದು ಅಂತರಸ್ನಹಳ್ಳಿಯಲ್ಲಿ ನಡೆದಂತಹ ಒಂದೇ ಒಂದು ಪ್ರಕರಣ ಅಲ್ಲ, ತುಮಕೂರಿನಾದ್ಯಂತ ರಾಜ್ಯಾದ್ಯಂತ ಸಾಕಷ್ಟು ಪ್ರಕರಣಗಳಿದೆ. ಇಂತಹ ಪ್ರಕರಣಗಳನ್ನ ಏನ್ ಸ್ಥಳೀಯ ಸಾರ್ವಜನಿಕರಿದ್ದಾರೆ ಅವರೇ ಒಂದು ಗಮನಿಸಿ ಅದನ್ನ ಆಪೋಸ್ ಮಾಡ್ಬೇಕೆ ಹೊರತು ಮತ್ತೊಂದು ಊರಿಂದ ಮತ್ತೊಬ್ರು ಬರ್ತಾರೆ ಅದನ್ನ ಆಪೋಸ್ ಮಾಡ್ತಾರೆ ಅದನ್ನ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಕಾದು ಕುಳ್ಕೊಂಡ್ರೆ ಖಂಡಿತವಾಗ್ಲೂ ಆಗಲ್ಲ. ಇಂಥ ಭೂ ಮಾಫಿಯಾ ನಡೀತಾನೆ ಇರುತ್ತೆ, ಪ್ರಭಾವಿಗಳು ಇದನ್ನ ಬಳಸ್ಕೊಳ್ತಾರೆ ಇರ್ತಾರೆ. ಈ ಒಂದು ಏನು ಅಂತರಸ್ನಹಳ್ಳಿಯಲ್ಲಿರುವಂತಹ ಗ್ರಾಮಸ್ಥರ ಏನು ಹೋರಾಟ ಪ್ರತಿಭಟನೆ ಆಕ್ರೋಶ ಇದೊಂದು ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಏನು ಸರ್ಕಾರಿ ಜಮೀನಿ ಸರ್ಕಾರಿ ಜಾಗ ಇದೆ, ಈ ಒಂದು ಜಾಗವನ್ನ ಈ ಶಾಲೆ ಮಾಡಬೇಕು ಅಥವಾ ಸರ್ಕಾರದ ಇನ್ನಿತರ ಕೆಲಸ ಕಾರ್ಯಗಳಿಗೆ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಬಳಕೆ ಮಾಡ್ಕೊಳ್ಬೇಕು ಅಂತೇಳಿ ಸ್ಥಳೀಯರು ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಕಾಣದ ಕೈಗಳ ಕೈವಾಡದಿಂದಾಗಿ ಇದೀಗ ಏನ್ ಗ್ರಾಮ ಠಾಣ ಪ್ರದೇಶವನ್ನೇ ಆಕ್ರಮಿಸಿಕೊಳ್ಳುವಂತಹ ಏನು ಏನು ಪ್ರಭಾವಕ್ಕೆ ಒಳಗಾಗಿರುವಂತಹದ್ದು. ಏನು ದಾವಣಗೆರೆಯಿಂದ ಬಂದು ಇಲ್ಲಿ ಒಂದು ಆಸ್ತಿಯನ್ನ ಮಾಡ್ತಾರೆ, ಈ ಒಂದು ಕೆಲಸವನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಅವರ ಪ್ರಭಾವ ಎಷ್ಟಿರಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಪಾಲಿಕೆ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.